ಗೈಸ್ ವೆಲ್ಕಮ್ ಟು ಸಾಯಿ ಸ್ಟಡೀಸ್ ಸರ್ಕಲ್. ಇವತ್ತು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಬಿಸಿಯು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅವ್ರಿಗೆ ಒಂದ್ ಕ್ವಶನ್ ಮಾಡ, ಅದು 5 ಮಾರ್ಕ್ಸ್ ಕೇಳಿದ್ದಾನೆ. ಕ್ವಶನ್ ಓದ್ಬಿಡ್ತೀನಿ ನೋಡಿ. ಫ್ರಮ್ ದ ಫಾಲೋಯಿಂಗ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಮೆಡಿಕಲ್ ಡಾಕ್ಟರ್, ಕಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22. ಅಲ್ಲಿ ಕನ್ಸಲ್ಟೇಷನ್ ಫೀಸು ಡಾಕ್ಟರ್ ಬರ್ತಕ್ಕಂತ ಇನ್ಕಮ್, ವಿಸಿಟಿಂಗ್ ಫೀಸು ಅದು ಕೂಡ ಡಾಕ್ಟರ್ಗೆ ಇನ್ಕಮ್, ಆಪರೇಷನ್ ಥಿಯೇಟರ್ ರೆಂಟು ಅದು ಕೂಡ ಇನ್ಕಮ್, ಸೇಲ್ ಆಫ್ ಮೆಡಿಸಿನ್ ಇನ್ಕಮ್, ಡಿವಿಡೆಂಡ್ ರಿಸೀವ್ ಫ್ರಮ್ ಟಾಟಾ ಕಂಪನಿ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ, ಇಲ್ಲ ಆಗೋದಿಲ್ಲ. ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಅಂತ ಇದೆ, ಇದು ಕೂಡ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ, ಇದು ಬರಲ್ಲ. ಗಿಫ್ಟ್ ಫ್ರಮ್ ಪೇಷಂಟ್ ಮಾತ್ರ ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ಇನ್ನ ಎಕ್ಸ್ಪೆನ್ಸಸ್ ಯಾವ್ದು ಪ್ರೊಫೆಷನ್ ಅಂದ್ರೆ ಆಫೀಸ್ ರೆಂಟ್, ಸ್ಯಾಲರಿ ಟು ಸ್ಟಾಫ್, ಡೊನೇಷನ್ಸ್ ಬರಲ್ಲ. ಕಾರ್ ಎಕ್ಸ್ಪೆನ್ಸಸ್ 25% ಪರ್ಸನಲ್ ಯೂಸ್ ಮಾಡಿದಂತೆ, ಇನ್ನ 75% ಪಕ್ಕ ಪ್ರೊಫೆಷನ್ ಯೂಸ್ ಮಾಡಿರ್ತಾನೆ. ಇನ್ನ ಸರ್ಜಿಕಲ್ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದಾನೆ 25,000, ಅದಕ್ಕೆ 15% ಡಿಪ್ರಿಸಿಯೇಷನ್ ಕೊಡಿ. LIC ಪ್ರೀಮಿಯಂ ಇದೆ ಅದು ಪರ್ಸನಲ್ ಬಿಟ್ಬಿಡಿ. ಕಾಂಟ್ರಿಬ್ಯೂಷನ್ ಟು PPF ಪರ್ಸನಲ್ ಬೇಡ. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಪರ್ಸನಲ್ ಅಲ್ಲ, ಪ್ರೊಫೆಷನ್. ಓಕೆ, ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೋಡಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಸಸಿ ನೇಮ್ ಪರ್ಮನೆಂಟ್ ಅಕೌಂಟ್ ನಂಬರ್ ಅಸೆಸ್ಮೆಂಟ್ ಇಯರ್ 23-24 ಪ್ರೀವಿಯಸ್ ಇಯರ್ 22-23. ಇಷ್ಟು ಇನ್ಫಾರ್ಮೇಶನ್ ನಮಗೆ ತುಂಬಾ ಇಂಪಾರ್ಟೆಂಟ್, ಇಷ್ಟು ಹಾಕೊಳ್ಳಿ. ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಮಾಡಬೇಕಾದ್ರೆ ನಮ್ಗೆ ಬೇಕಾಗಿರೋದು ಪ್ರೊಫೆಷನಲ್ ಇನ್ಕಮ್ಸ್ ಯಾವ್ದ್ಯಾವ್ದು, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಯಾವ್ದ್ಯಾವ್ದು. ಸೊ ಹಾಗಾಗಿ ಫಸ್ಟ್ ಪ್ರೊಫೆಷನಲ್ ಇನ್ಕಮ್ಸ್ ತಗೋಣ. ಇದಾದ್ಮೇಲೆ ಹಾಗೆ ಸೆಕೆಂಡ್ ಹೆಡಿಂಗ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಹಾಕೋಣ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದಾಗಿದೆ ಯಾವ್ದ್ಯಾವ್ದು ಇನ್ಕಮ್ಸ್. ಸಿ, ಕನ್ಸಲ್ಟೇಷನ್ ಫೀಸ್ ಇನ್ಕಮ್. ಕನ್ಸಲ್ಟೇಷನ್ ಫೀಸ್ 50,000 ರುಪೀಸ್. ಹಾಗೆ ವಿಸಿಟಿಂಗ್ ಫೀ, ಇದು ಕೂಡ ಪ್ರೊಫೆಷನ್ 50,000. ಆಪರೇಷನ್ ಥಿಯೇಟರ್ ರೆಂಟ್, ಆಪರೇಷನ್ ಥಿಯೇಟರ್ ರೆಂಟ್ 1 lakh ರುಪೀಸ್. ಸೇಲ್ ಆಫ್ ಮೆಡಿಸಿನ್, ಇದು ಕೂಡ ಪ್ರೊಫೆಷನ್ ಇನ್ಕಮ್ 40,000. ಇನ್ನೊಂದೇ ಒಂದಿದೆ, ಗಿಫ್ಟ್ ಫ್ರಮ್ ಪೇಷಂಟ್ಸ್. ಗಿಫ್ಟ್ ಫ್ರಮ್ ಪೇಷಂಟ್ ಅಥವಾ ಪೇಷಂಟ್ಸ್ 70,000 ರುಪೀಸ್. ಇಷ್ಟು ಇನ್ಕಮ್ಸ್ ಟೋಟಲ್ ಮಾಡಿದ್ರೆ 3,10,000 ಬರುತ್ತೆ. ಇನ್ನ ಎಕ್ಸ್ಪೆನ್ಸಸ್, ಆಫೀಸ್ ರೆಂಟ್ 1,20,000, ಸ್ಯಾಲರಿ ಟು ಸ್ಟಾಫ್ 44,000, ಡೊನೇಷನ್ಸ್ ಇಲ್ಲ. ಕಾರ್ ಎಕ್ಸ್ಪೆನ್ಸಸ್ ನೋಡಿ, 25% ಪರ್ಸನಲ್ ಅಂತ ಹೇಳಿದ್ದಾನೆ, ಅಲ್ಲಿಗೆ 75% ಪ್ರೊಫೆಷನ್ ಆಗುತ್ತೆ, 30,000 ರುಪೀಸ್. ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾನೆ, ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಮಾತ್ರ ಕೊಡಬಹುದು ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್. 25,000 ಮೇಲೆ 15% 2,500. LIC ಇಲ್ಲ, ಕಾಂಟ್ರಿಬ್ಯೂಷನ್ ಟು PPF ಇಲ್ಲ. ಇನ್ನ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ 10,000. ಇಷ್ಟು ಎಕ್ಸ್ಪೆನ್ಸಸ್ ಆಯ್ತು, 2,06,500 ಬರ್ತಕ್ಕಂತ ಬ್ಯಾಲೆನ್ಸ್ ಅಮೌಂಟ್ ಅನ್ನ
ಮೈನಸ್ ಮಾಡಬೇಕು, ಓಕೆನಾ? ಮೈನಸ್ ಮಾಡಿದ್ರೆ ನಮಗೆ 1,03,500 ರುಪೀಸ್ ಬರುತ್ತೆ. ಇದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಸರ್. ಇಷ್ಟಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ, ಒಂದೊಂದಕ್ಕೆ ಹಾಫ್ ಆಫ್ ಮಾರ್ಕ್. 1, 2, 3, 4, 5, 6, 7, 8, 9, 10 ಕರೆಕ್ಟ್ ಆಗಿ 10 ಪಾಯಿಂಟ್ ಇದೆ. ಒಂದೊಂದು ಪಾಯಿಂಟ್ ಮಾಡಿದ್ರೆ ಅರ್ಧರ್ಧ ಮಾರ್ಕ್ಸ್, 5 ಮಾರ್ಕ್ಸ್. ತುಂಬಾ ಈಸಿ ಆಗಿದೆ. ಇದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಗೆ 2022 ನಲ್ಲಿ ಕೇಳಿರುವಂತ ಕ್ವಶ್ಚನ್. ಓಕೆ, ಹಾಗೆ ನಿಮಗೆ ಒಂದು ಪಾಯಿಂಟ್ ಹೇಳೋದು ಮತ್ತೆ, ಯಾರ್ಯಾರು ಫೈನಲ್ ಇಯರ್ ಬಿಕಾಮ್ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಬಿಎ ಸ್ಟೂಡೆಂಟ್ಸ್ ಇದ್ದೀರಾ, ಅವ್ರಿಗೆಲ್ರಿಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇದೆ. ಏನದು ಅಂದ್ರೆ, ಯೂನಿಲಿಂಕ್ಸ್ ಎಜುಕೇಶನಲ್ ಸರ್ವಿಸಸ್ ಅನ್ನೋರು ಒಂದು ಪೇಜ್ ಅನ್ನ ಓಪನ್ ಮಾಡಿದ್ದಾರೆ, ವೆಬ್ ಪೇಜ್ ಅನ್ನ ಓಪನ್ ಮಾಡಿದ್ದಾರೆ. ಆ ವೆಬ್ ಪೇಜ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಯಾರ್ಯಾರಿಗೆ ಎಂ ಬಿ ಎ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಅವರು ಫ್ರೀ ಆಗಿ ಕೌನ್ಸಿಲಿಂಗ್ ಕೊಟ್ಟು ಅದರ ಜೊತೆಗೆ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಕ್ಕಂಥವ್ರಿಗೆ ಸ್ಕಾಲರ್ಶಿಪ್ಸ್ ಕೂಡ ಕೊಡ್ತಾರೆ. ಸೊ ಈ ಕೌನ್ಸಿಲಿಂಗ್ ಇಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ, ಎಂ ಬಿ ಎ ಯಾವ ಕಾಲೇಜಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು, ಹೆಂಗ್ ಮಾಡಬೇಕು, ಇಷ್ಟು ಇನ್ಫಾರ್ಮೇಶನ್ ನಾವು ಬ್ಯೂಟಿಫುಲ್ ಆಗಿ ನಿಮಗೆ ಕೌನ್ಸಿಲಿಂಗ್ ಕೊಡ್ತಾರೆ. ಕೌನ್ಸಿಲಿಂಗ್ ಕೊಟ್ಟು ನಿಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಬರೋ ಹಾಗೆ ಮಾಡ್ತಾರೆ. ನಿಮಗೆ ಒಂದು ಅಷ್ಟು ಅಮೌಂಟ್ ಅನ್ನ ಸ್ಕಾಲರ್ಶಿಪ್ ಮುಖಾಂತರ ಕೂಡ ಕೊಡ್ತಾರೆ. ಸೊ ಎಲ್ಲರೂ ದಯವಿಟ್ಟು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕ್ಲಿಕ್ ಮಾಡಿ, ಆ ಲಿಂಕ್ ಅನ್ನ ಆಟೋಮೆಟಿಕ್ ಆಗಿ ಪೇಜ್ ಹೋಗುತ್ತೆ. ಜಸ್ಟ್ ನಿಮ್ ಡೀಟೇಲ್ಸ್ ನ ಹಾಕ್ತಕ್ಕಂಥದ್ದು ಅಷ್ಟೇ. ಆ ಡೀಟೇಲ್ಸ್ ಹಾಕಿ ಒಂದು 5-6 ಪಾಯಿಂಟ್ಗಳು ಅಷ್ಟೇ ಇರೋದು. ಲಾಸ್ಟ್ ಅಲ್ಲಿ ಯಾರಿಂದ ನೀವು ರೆಫರ್ ಆಗಿದ್ದಾರೆ ಅಂತ ಕೇಳುತ್ತೆ. ಅಲ್ಲಿ ಕನ್ಸಲ್ಟೆಂಟ್ ಅಂತ ಇರುತ್ತೆ, ಕನ್ಸಲ್ಟೆಂಟ್ ಹುಡುಗ್ರೆ ಶ್ರೀನಾಥ್ ಸರ್ ಅಂತ ಬರುತ್ತೆ, ಅದನ್ನ ಹೊಡಿ. ಸೊ ದಟ್ ನಿಮ್ಗೆಲ್ರಿಗೂ ಇನ್ನೂ ಒಳ್ಳೆ ಕೌನ್ಸಿಲಿಂಗ್ ಅನ್ನ ಸಿಗುತ್ತೆ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್.